ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಂಪರ್ಕ ಕಲ್ಪಿಸೋ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಪದ ಹೊಸ್ಮಠ ಸೇತುವೆ ಭಾರಿ ಮಳೆಗೆ ಮುಳುಗಡೆಯಾಗಿದೆ. ನಿನ್ನೆ ರಾತ್ರಿಯಿಂದ ಎಡೆಬಿಡದೆ ಸುರಿತಾರೋ ಮಳೆಗೆ ಕುಮಾರಧಾರಾ ನದಿ ತುಂಬಿ ಹರಿತಾ ಇದೆ. ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಇದರಿಂದ ವಾಹನ ಸಂಪರ್ಕ ಸಂಪೂರ್ಣ ಸ್ಥಗಿತವಾಗಿದ್ದು ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಹೊಸ ಸೇತುವೆ ಕಾಮಗಾರಿ ಪೂರ್ಣವಾಗದ ಕಾರಣ ಜನರು ನಡ್ಕೊಂಡೇ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಪದ ಹೊಸ್ಮಠ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆ ಇದಾಗಿದ್ದು ಈಗ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಆ ರಸ್ತೆಯಲ್ಲಿ ಹೋಗೋದಕ್ಕಾಗದೆ ಭಾರಿ ಮಳೆ ಸುರಿತಾ ಇರೋದ್ರಿಂದ ಮುಳುಗಡೆಯಾಗಿದೆ. ಕುಮಾರಧಾರ ನದಿ ಕೂಡ ತುಂಬಿ ಹರಿತಾ ಇದೆ. ಆ ಭಾಗದ ಜನರಲ್ಲಿ ಸಹಜವಾಗಿ ಆತಂಕ ಮನೆ ಮಾಡಿದೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಮಳೆ ವಿಪರೀತ ಸುರಿತಾ ಇದೆ. ಭಾರೀ ಮಳೆಯಿಂದಾಗಿ ಅಲ್ಲಿ ಸಾಕಷ್ಟು ಅವಸ್ಥೆ ಆಗ್ತಾ ಇರುವಂಥದ್ದು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಸೇತುವೆಗಳು ಮುಳುಗಡೆ ಆಗಿದೆ. ಇನ್ನು ಕುಮಾರಧಾರ ನದಿ ಕೂಡ ತುಂಬಿ ಹರಿತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಆಗಿದ್ದರಿಂದ ಸಾಕಷ್ಟು ಪರದಾಟವನ್ನು ಆ ಭಾಗದ ಜನರು ಅನುಭವಿಸುವಂತಾಗಿದೆ. ಇನ್ನು ಅಲ್ಲಿನ ಚಿತ್ರಣ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಪ್ರತಿನಿಧಿ ಭರತ್ರಾಜ್ ವಿವರಿಸಿದ್ದಾರೆ. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯಿಂದಾಗಿ ಕರಾವಳಿ ಭಾಗದ ಪ್ರಮುಖ ನದಿಗಳಾದ ನೇತ್ರಾವತಿ ಮತ್ತು ಕುಮಾರಧಾರ ತುಂಬಿ ಹರಿತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ನದಿಗಳು ತುಂಬಿ ಹರಿತಾ ಇರುವಂಥ ಪರಿಣಾಮವಾಗಿ ಸಾಕಷ್ಟು ಕಡೆಗಳಲ್ಲಿ ಸೇತುವೆಗಳು ಮುಳುಗಡೆ ಆಗಿರುವಂಥದ್ದು. ನಾವೀಗ ಇರತಕ್ಕಂಥದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಂಥ ಹೊಸ್ಮಠ ಸೇತುವೆ ಬಳಿ. ಸಾಕಷ್ಟು ಪ್ರಮಾಣದಲ್ಲಿ ಅಂದರೆ ಪ್ರತಿ ಬಾರಿ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಮಳೆಯಾದಾಗ ಈ ಒಂದು ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗುತ್ತೆ. ಯಾವುದೇ ರೀತಿಯಾದಂಥ ವಾಹನ ಸಂಚಾರ ಕೂಡ ಸಾಧ್ಯ ಆಗೋದಿಲ್ಲ. ನದಿಗಳು ತುಂಬಿ ಹರಿತಾ ಇರತಕ್ಕಂಥ ಪರಿಣಾಮದಿಂದಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ವಾಹನಗಳಿಗೂ ಸಂಚಾರ ಆಗೋದಿಲ್ಲ ಮತ್ತು ಜನಸಂಚಾರ ಕೂಡ ಆಗೋದಿಲ್ಲ. ಮತ್ತು ನೀರು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಹರಿತಾ ಇರತಕ್ಕಂಥ ಕಾರಣದಿಂದಾಗಿ ಜನ ಕೂಡ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲಿಕ್ಕೆ ಸಂಪರ್ಕಕ್ಕೆ ಸಾಕಷ್ಟು ಸಮಸ್ಯೆಯನ್ನು ಪಡುವಂತಾಗಿದೆ. ಇನ್ನು ಪಕ್ಕದಲ್ಲೇ ಒಂದು ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಿ ಸಾಕಷ್ಟು ಸಮಯ ಆಗಿದ್ರೂ ಕೂಡ ಅದಕ್ಕೆ ಕಾಯಕಲ್ಪ ಒದಗಿಸದ ಕಾರಣದಿಂದಾಗಿ ಮತ್ತು ರಾಜಕೀಯ ಇಚ್ಛಾಶಕ್ತಿ ಕೊರತೆಯಿಂದಾಗಿ ಇಲ್ಲಿ ಕೂಡ ವಾಹನ ಸಂಚಾರ ಆಗ್ತಾ ಇಲ್ಲ. ಬದಲಾಗಿ ಇಲ್ಲಿ ಜನರು ನಡ್ಕೊಂಡು ಬರುವಂಥದ್ದನ್ನು ಕೂಡ ನೀವು ನೋಡಬಹುದು. ಅಂದರೆ ಕೇವಲ ಜನರ ನಡ್ಕೊಂಡು ಹೋಗಲಿಕ್ಕೆ ಮಾತ್ರ ಈ ಸೇತುವೆ ಈಗಾಗಲೇ ಬಳಕೆ ಆಗ್ತಿರುವಂಥದ್ದು. ಇನ್ನು ಇಲ್ಲಿ ನೀವು ಗಮನಿಸ್ತಾ ಹೋದರೆ ಇಲ್ಲಿ ಗಮನಿಸಬಹುದು ಅಂದರೆ ಆ ಭಾಗದಿಂದ ಮಂಗಳೂರು ಭಾಗದಿಂದ ಈ ಭಾಗಕ್ಕೆ ಅಂದರೆ ಉಪ್ಪಿನಂಗಡಿ ಭಾಗದಿಂದ ಕುಕ್ಕೆ ಸುಬ್ರಹ್ಮಣ್ಯ ಕಡೆಗೆ ಬರುವಂಥ ಎಲ್ಲ ವಾಹನಗಳನ್ನು ಬಹುತೇಕ ಸಾಲುಗಟ್ಟಿ ನಿಲ್ಲಿಸಿರುವಂಥದ್ದು. ಅಂದರೆ ಯಾವುದೇ ವಾಹನಗಳಿಗೆ ಇಲ್ಲಿ ಎಂಟ್ರಿಯನ್ನು ಕೊಡಲಾಗ್ತಾ ಇಲ್ಲ. ಈಗಾಗಲೇ ಕಡಬ ಪೊಲೀಸರು ಮತ್ತು ಇಲ್ಲಿನ ಆ ಒಂದು ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಅವರು ಅಲ್ಲಿ ಗೇಟ್ಗಳನ್ನು ಅಳವಡಿಸಿ ಯಾವುದೇ ರೀತಿಯಾದಂಥ ವಾಹನಗಳು ಈ ಭಾಗಕ್ಕೆ ಸಂಚಾರ ಮಾಡದಂತೆ ಅಂದರೆ ಅಪಾಯದ ಹಿನ್ನೆಲೆಯಲ್ಲಿ ತಡೆಗಟ್ಟುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುತೇಕ ಇಲ್ಲಿ ಸಂಪೂರ್ಣವಾಗಿ ಅಂದರೆ ನದಿಯಲ್ಲಿ ನೀರಿನ ಪ್ರಮಾಣ ಮತ್ತು ನೀರಿನ ಒರೆತ ಹೆಚ್ಚಿರುವಂಥ ಕಾರಣದಿಂದಾಗಿ ಮತ್ತು ನಿನ್ನೆ ರಾತ್ರಿಯಿಂದ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮಳೆ ಆಗ್ತಾ ಇರತಕ್ಕಂಥ ಕಾರಣದಿಂದಾಗಿ ಯಾವುದೇ ರೀತಿಯ ಒಂದು ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗ್ತಾ ಇಲ್ಲ. ಆದರೆ ವಾಹನಗಳು ಬೇರೆ ಬೇರೆ ವಾಹನಗಳು ಬಂದು ಸಾಲುಗಟ್ಟಿ ನಿಂತಿರುವಂಥದ್ದು. ಇಲ್ಲಿ ನೀರಿನ ಆ ಒಂದು ಹರಿವು ಕಡಿಮೆ ಆದ ತಕ್ಷಣ ಇಲ್ಲಿ ಪೊಲೀಸರು ಆ ವಾಹನಗಳಿಗೆ ಹೋಗಲಿಕ್ಕೆ ಅನುವು ಮಾಡಿಕೊಳ್ತಾರೆ. ಹಾಗಾಗಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗಗಳಿಗೆ ಈ ಭಾಗದಲ್ಲಿ ಕನೆಕ್ಟಿವಿಟಿ ಇರುವಂಥ ರಸ್ತೆಗಳೇನಿದೆ ಇದು ಸಂಪೂರ್ಣವಾಗಿ ಸದ್ಯಕ್ಕೆ ಬಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಸುವರ್ಣ ನ್ಯೂಸ್, ಮಂಗಳೂರು.